ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನ್ನ ಸೀರೆ ಸರ್ಗೋ ಹರಿಪ್ರಸಾದ್ ಅವ್ರ ಫೋಟೋಗೆ ಸಿಕ್ಕಾಕೊಂಡಿತ್ತು. ಆಗ ಶಿವಗಾಮಿ ಅವರು ನಮ್ಮಣ್ಣ ಇವ್ರನ್ನ ಹೋಗಕ್ ಬಿಡ್ತಿಲ್ಲ ಅಂತ ಇಲ್ಲೇ ಇರಿ ಅಂತ ಬೇಡ್ಕೊಂಡ್ರು, ಒತ್ತಾಯ ಮಾಡಿದ್ರು. ಹಾಗಾಗಿ ನಾನ ಮನೇಲಿ ಇದ್ದೀನಿ ಅಷ್ಟೆ. ನೀನ್ ಕ್ಷಮಾಪಣೆ ಕೇಳಕ್ ಬಂದೆ, ಹೋಗ್ಬೇಕಾದ್ರೆ ನೀನ್ ಸೇರ್ಗು ಹರಿಪ್ರಸಾದ್ ಫೋಟೋಗೆ ಸಿಕ್ಕಾಕೊಂತು. ಶಿವಗಾಮಿ ನಮ್ಮಣ್ಣ ಪರ್ಮಿಷನ್ ಕೊಟ್ಬಿಟ್ಟಿದ್ದಾನೆ, ನೀನ್ ಈ ಮನೇಲೇ ಇರ್ಬೇಕು ಅಂತ ಹೇಳಿದ್ಲು ಅಲ್ವಾ? ಇಂಥ ನಾಟಕಗಳು ನಾನು ಎಷ್ಟು ಸಿನಿಮಾಲ್ ನೋಡಿಲ್ಲ. ಹೋಗ ಯಾರಾದ್ರು ದಡ್ರು ಹೇಳು. ನಾನ್ ನಿಮ್ಮನ್ನ ನಂಬಿ ಅಂತ ಹೇಳಲಿಲ್ಲ, ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹೋಗೊಲ್ಲೋ ಅಂತ ಹೇಳ್ತಿದ್ದೆ. ಕೋಪ ಮಾಡ್ಕೊಂಬೇಡ, ಎಲ್ರೂ ಶಿವಗಾಮಿ ಆಸ್ತಿ ಮೇಲೆ ಕಣ್ಣಾಕೆ ಬಂದಿರೋದು. ಶಿವಗಾಮಿ ನಮ್ಮನ್ನ ನಂಬಲ್ಲ, ನಿನ್ನ ನಂಬ್ತಾಳೆ. ಈಗ ಅವಳು ಮೋಸ ಮಾಡೋದು ಬಹಳ ಈಸಿ. ಏನಾದರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಅಂದರೆ 4 ತಲೆಮಾರು ಕೂತ್ಕೊಂಡು ತಿನ್ಬೋದು. ಏನಂತೀಯ? ಎಲ್ಲರೂ ಒಂದು ಏಜಲ್ಲಿ ತಪ್ಪು ಮಾಡ್ತಾರೆ. ಏಜ್ ಆದ್ಮೇಲೆ ಆ ತಪ್ಪನ್ನ ತಿದ್ಕೋತಾರೆ. ನಿಮಗೆ ಇಷ್ಟೊಂದು ವಯಸ್ಸಾಗಿದೆ, ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿಮ್ಗೆ. ನಿಮಗಿನ್ನೂ ಟೈಮ್ ಇದೆ, ಅವಕಾಶನೂ ಇದೆ. ನೀವು ಮಾಡಿರೋ ತಪ್ಪಿಗೆ ಶಿವಗಾಮಿ ಹತ್ರ ಹೋಗಿ ಕ್ಷಮೆ ಕೇಳಿ, ತಪ್ಪನ್ನ ತಿದ್ಕೊಂಡು ಬದುಕಿ. ಶಿವಗಾಮಿ ಋಣದಲ್ಲಿ ಕೊನೆವರೆಗೂ ಬದುಕಿರ್ಬೋದು. ನಮ್ದು ಬೇಡ ತಿನ್ನೋ ವಂಶ ಅಲ್ಲ, ಬೇಟೆ ಆಡ್ತಿನ್ನೋ ವಂಶ. ನಾವ್ ಯಾವತ್ತೂ ಕೈ ಚಾಚೋದಿಲ್ಲ. ಅವಳ ಋಣದಲ್ಲಿ ಏನ್ ಬದುಕಿರೋದು? ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬರ್ತೀನಿ. ರಮ್ಯಾ, ಸುಮ್ನೆ ನಿನ್ನ ಟೆಸ್ಟ್ ಮಾಡ್ದೆ ಕಣಮ್ಮ. ಶಿವಗಾಮಿ ಎಲ್ರನ್ನೂ ನಂಬ್ತಾಳೆ, ಎಲ್ಲರೂ ಮೋಸ ಮಾಡ್ತಾರೆ. ನಾವು ಈಗ ಬುದ್ಧಿ ಕಲ್ತಿದ್ದೀವಿ, ನೀನು ಟೆಸ್ಟ್ ಮಾಡಿದೆ, ನಿನಗೂ ಬುದ್ಧಿ ಬಂದಿದೆ ಬಿಡು. ಶಿವಗಾಮಿಗೆ ಯಾವತ್ತೂ ಮೋಸ ಮಾಡಬೇಡ. ನಮ್ಮ ಶಿವಗಾಮಿ ತುಂಬ ಒಳ್ಳೆಯವಳಮ್ಮ. ಸರಿ ಹೋಗಮ್ಮ. ಏನಿವಳು ಒಳ್ಳೆಯವಳಾಗಿದ್ದಾಳ? ಒಳ್ಳೆಯವಳಾಗಿದ್ದೀರಿ ಅನ್ನೋ ಥರ ನಮ್ಮ ಹತ್ರನೇ ನಾಟಕ ಆಡ್ತಾ ಇದ್ದಾಳ.